ನಮ್ಮ ಹೆಸರು ವೆಂಕಟೇಶ್ ಅಂತ, ಬಂಗಾರಪೇಟೆ ಹತ್ರ ಮಾದಮತ್ತನಹಳ್ಳಿ ಅಂತ ಗ್ರಾಮದಲ್ಲಿ. ಮತ್ತು ನಾನು 15 ವರ್ಷದಿಂದ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬಂದು ನನ್ನ ಚಿಕ್ಕ ಮಗು ಇದ್ದಾಗ ಪೋಲಿಯೋ ಎಫೆಕ್ಟ್ ಆಗಿ ಮತ್ತು ಅಂಗವಿಕಲ ಆಗಿದ್ದೀನಿ. ನಡೆಯೋದಕ್ಕೆ ಕಷ್ಟ. ನಾನು ಟೈಲರಿಂಗ್ ಕಲಿತಾಗ ಪ್ರಾರಂಭದಲ್ಲಿ 3 ಅವರ್ಸ್ ಆ ಥರ ಪವರ್ ಇತ್ತು. ಆದರೆ ಆನಂತರ ಪವರ್ ತುಂಬ ಡೌನ್ ಆಯಿತು. 1 ಅವರು ಅಥವಾ 2 ಅವರು ಆ ಥರ ಕೊಡ್ತಾಯಿದ್ರು. ಆಗ ಕಾಲಿನಿಂದ ತುಳಿದು ಕೆಲಸ ಮಾಡ್ತಾಯಿದ್ದೆ. ಆದರೆ ಬರೋ ಕಸ್ಟಮರ್ನೆಲ್ಲ ವಾಪಸ್ ಕಳಿಸ್ತಿದ್ದೆ. ನಮ್ಮ ಫ್ರೆಂಡ್ ಒಬ್ಬರು ಜೋಸೆಫ್ ಅಂತ, ಅವ್ರು ಹೇಳಿದ್ರು ಈ ಥರ ಒಂದು ಸೋಲಾರ್ನಲ್ಲಿ, ಸೆಲ್ಕೋ ಸೋಲಾರ್ನಲ್ಲಿ ಮೋಟ್ರ್ ಹಾಕ್ಕೊಂಡ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಆವಾಗ ಊರಲ್ಲೇ ಡೆಮೋ ಹಾಕಿದ್ರು. ಆಗ ನಮ್ಮ ಫ್ರೆಂಡ್ ಸಂಪತ್ ಅಂತ ಅವರು ಪರಿಚಯ ಆದರು. ಮತ್ತು ಅವರು ಬಂದು ನಮ್ಮ ಮನೆಗೆ ಬಂದು ವಿಸಿಟ್ ಮಾಡಿ ಮತ್ತು ಅವ್ರು ನೋಡಿ ಈ ಥರ ನಿಮಗೆ ಮೋಟಾರ್ ಹಾಕ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ, ಅದನ್ನು ಹಾಕ್ಕೊಳ್ಳಿ ಅಂತ ಅವರು ನಮಗೆ ಸಲಹೆ ಮಾಡಿದ್ರು. ಆಗ ಸ್ಟಾರ್ಟಿಂಗಲ್ಲಿ ನಮಗೆ ಯಾಕೆಂದರೆ ಅಷ್ಟೊಂದಿಲ್ಲ, ತುಂಬ ಬಡವರು, ಹಳೆ ಮನೆಯಲ್ಲಿದ್ವಿ. ಬ್ಯಾಂಕಲ್ಲಿ ಲೋನ್ ಕೊಡಿಸ್ತೀನಿ, ನೀವು ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಹೋಗಿ ಅಂತ ಅವರು ಹೇಳಿದ್ರು. ಇಲ್ಲಿ ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಅಂತ ಬಡಮಾಕನಹಳ್ಳಿಯಲ್ಲಿ. ಮತ್ತು ಅಲ್ಲಿಗೆ ಹೋಗಿ ಮೊದಲು ಹೋಗಿ ವಿಚಾರಿಸಿದ್ವಿ. ಆಗ ಅವರು ನನ್ನ ಪರಿಸ್ಥಿತಿ ನೋಡಿಬಿಟ್ಟು ಯಾಕೆ ಲೋನ್ ಕಟ್ತಾರೋ ಇಲ್ಲೋ ಅಂತ ಅನುಮಾನದಲ್ಲಿ ಇವ್ರ ಅಕೌಂಟ್ಗೆ ಕೊಡೋದಿಲ್ಲ, ಜಾಯಿಂಟ್ ಅಕೌಂಟ್ ಅಂದರೆ ನಮ್ಮದು ನಮ್ಮ ಮಿಸ್ಸಸ್ದು ಇಬ್ಬರ ಹೆಸರಲ್ಲಿ ಕೊಡ್ತೀವಿ ಅಂತ ಅವರು ಹೇಳಿದ್ರು. ಸರಿ ಆಯಿತು ಅಂತೇಳಿ ಒಪ್ಕೊಂಡು ಅಲ್ಲಿಂದ ಬಂದ್ವಿ. ಆ ಟೈಮಲ್ಲಿ ನಾವೇನು ಮಾಡ್ತೀವಿ, ಸರ್ ಇಬ್ಬರದೂ ಅವಶ್ಯಕತೆ ಇರೋದಿಲ್ಲ, ಈಗ ತಗೊಳ್ತಿರೋದು ವೆಂಕಟೇಶ್ ಅವ್ರ ಹೆಸರಲ್ಲಿ, ವೆಂಕಟೇಶ್ ಅವರು ಮಾತ್ರ, ಅವರಿಗೆ ಮಾತ್ರ ನೀವು ಲೋನ್ ಕೊಡಿ ಅಂತೇಳಿ ಮಾತಾಡಿದಾಗ ಅವರು ಇಲ್ಲ ನೋಡಬೇಕು ಅಂತೇಳಿ ಮತ್ತೆ ಅವ್ರು ಏನು ಮಾತ್ರ ಟೈಮ್ ತಗೊಳ್ತಾ ಹೋಗ್ತಾರೆ. ಸರಿ ಅಂತೇಳಿ ನಾವು ನೆಕ್ಸ್ಟ್ ಆಯಿತು, ಇವರು ಮಾತಾಡಿದ್ದು ಆದ ನಂತರ ಹೋಗೋಣ ಅಂತೇಳಿ ಅವರು ಮತ್ತೆ ನಮಗೆ ಟೈಮ್ ಕೊಡ್ತಾರೆ. ಅವರು ಹೇಳ್ತಾರೆ ಸರಿ ಈ ಇಬ್ಬರದ್ದು ಜಾಯಿಂಟ್ ಆಗಿ ಏನು ಬೇಡ, ಇವ್ರದ್ದು ಒಬ್ಬರದೇ ಮಾಡೋಣ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ಅವರೊಟ್ಟಿಗೆ ಅವರ ಎಸ್ ಬಿ ಅಕೌಂಟಲ್ಲಿ ಲೋನ್ ಕೊಡೋದಕ್ಕೆ ಹೋಗ್ಕೋತಾರೆ. ವೆಂಕಟೇಶ್ ಅವರ ಹೆಸರಲ್ಲೇ ಮಾಡ್ತಾರೆ. ಅಂದರೆ ನಾವು ಯಾವಾಗಲಿಂದ ಸ್ಟಾರ್ಟ್ ಮಾಡಿದ್ವಿ, ನಮಗೆ ಲೋನ್ ಕೊಡೋ ಹಂತಕ್ಕೆ ಬರೋ ಟೈಮಿಗೆ, ಎನ್ ಓ ಸಿ ಕೊಡೋ ಟೈಮಿಗೆ 4.5 ತಿಂಗಳಾಗಿರುತ್ತೆ. ಇದರ ಬೆಲೆ 18,000 ರೂಪಾಯಿ ಆಗಿರುತ್ತೆ. 18,000ರಲ್ಲಿ ವೆಂಕಟೇಶ್ ಅವರು ಕೊಟ್ಟಿರುವಂಥದ್ದು 2, ನಾವು ನಮ್ಮ ಫೌಂಡೇಶನ್ ಕಡೆಯಿಂದ ಕೊಟ್ಟಿರುವಂಥದ್ದು 3,000. ಟೋಟಲ್ 5,000 ನಾವೇನು ಮಾಡ್ತೀವಿ, ಅವರು ಎಸ್ ಬಿ ಅಕೌಂಟ್ಗೆ ಹಾಕಿರ್ತೀವಿ. ಮತ್ತು ನಮಗೆ ಬ್ಯಾಂಕಿಂದ 13,000 ರೂಪಾಯಿ ಲೋನ್ ಆಗುತ್ತೆ. ಸೊ ಮೋಟರ್ ಬಂದ ಮೇಲೆ ನಮಗೆ ತುಂಬ ಹೆಲ್ಪ್ ಆಯಿತು. ಮೊದಲೆಲ್ಲ 2 ಜಾಕೆಟ್ ಇಲ್ಲ 3 ಜಾಕೆಟ್ ಹೊಲಿತಾ ಇದ್ವಿ, ಈಗ 5-6 ಜಾಕೆಟ್ ಹೊಲಿತೀವಿ. ಪ್ಯಾಂಟ್ ಮೊದಲೆಲ್ಲ ಒಂದೇ ಹೊಲಿತಾ ಇದ್ವಿ, ಈಗ 2-3 ಪ್ಯಾಂಟ್ ಹೊಲಿತೀವಿ. ಶರ್ಟ್ಸು 2 ಅಥವಾ 3 ಹೊಲಿತಾ ಇದ್ವಿ, ಈಗ 5-6 ಶರ್ಟ್ಸ್ ಆಗುತ್ತೆ. ಸೊ ಇನ್ಕಮ್ ಕೂಡ ಡಬಲ್ ಆಯಿತು, ಮತ್ತು ಈಗ ಫ್ಯಾಮಿಲಿಗೆ ಪ್ರಾಬ್ಲಮ್ ಇಲ್ಲ. ಸೊ ಹ್ಯಾಪಿಯಾಗಿದ್ದೀನಿ. ಆಮೇಲೆ ಸೆಲ್ಕೋ ಕಂಪನಿ 6 ತಿಂಗಳಿಗೊಂದ್ಸಲ ಬಂದು ಎಲ್ಲ ನೋಡಿ ಚೆಕ್ ಮಾಡ್ತಾರೆ. ಸೊ ಲೋನ್ ತೀರಿಸ್ತಾ ಇದ್ದೀನಿ. ಸೊ ಮತ್ತೆ ಪಂಚಾಯತಿಯಿಂದ ಮನೆ ಕೊಟ್ಟರು, ಹೊಸದಾಗಿ ಮನೆ ಕಟ್ಕೊಂಡಿದ್ದೀನಿ. ಸೊ ಮತ್ತು ಮಿಕ್ಕಿದ್ದು ಬ್ಯಾಲೆನ್ಸ್ ಮನೆ ಕೆಲಸ ಕೂಡ ಈ ಸೋಲಾರ್ನಿಂದ, ಈ ಸೆಲ್ಕೋ ಕಂಪನಿಯಿಂದ ಕೊಟ್ಟಂಥ ಮೋಟ್ರ್ ಸಹಾಯದಿಂದ ಮತ್ತು ಆದಾಯದಲ್ಲಿ ನಾವು ಮನೆ ಪೂರ್ತಿ ಕೈದು ಕೆಲಸ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದ್ವಿ. ಸೊ ಈಗ ನಮಗೆ ತುಂಬ ಸಹಾಯವಾಗಿದೆ, ಅದಕ್ಕಾಗಿ ಸೆಲ್ಕೋ ಕಂಪನಿಗೆ ಥ್ಯಾಂಕ್ಸ್ ಹೇಳ್ತೀನಿ.